ನಮಸ್ಕಾರ ಕೋರಲ ಪೂರ್ಣಿಮಾ ದಿನ ಈ ವಿಧಿವಿಧಾನಗಳನ್ನು ಪಾಲಿಸಿದರೆ ಎಲ್ಲ ಅಪಮೃತ್ಯು ದೋಷಗಳನ್ನು ಕಳೆಯುತ್ತದೆ ಹಾಗೂ ಅನಾರೋಗ್ಯ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ವರ್ಷಪೂರ್ತಿ ಕೈ ಹಾಕುವ ಕೆಲಸದಲ್ಲಿ ಯಶಸ್ಸು ತಂದುಕೊಡುತ್ತದೆ ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಇನ್ನು ಈ ವಿಶೇಷ ಕೋರಲ ಹುಣ್ಣಿಮೆಯು ಅಪಮೃತ್ಯು ದೋಷವನ್ನು ಕಳೆಯಲು ನಿಮ್ಮ ಸಹೋದರಿಯ ಮನೆಗೆ ತೆರಳಿ ಅಲ್ಲಿ ಅತಿಥ್ಯ ಸ್ವೀಕರಿಸುವುದರಿಂದ ಬಹಳ ಶುಭಕರವಾಗುತ್ತದೆ ಇದಕ್ಕೆ ಕಾರಣ ಯಮನ ಬಳಿ ಇರುವ ಚಿತ್ರಗುಪ್ತನ ಸಹೋದರಿ ಕೋರಲ ಈಕೆಯ ಮನೆಗೆ ಮಾರ್ಗಶಿರ ಮಾಸದ ಹುಣ್ಣಿಮೆಯಲ್ಲಿ ಚಿತ್ರಗುಪ್ತ ಹೋದಾಗ ಆಕೆ ಅಂದರೆ ಕೋರಲ ಅಪಮೃತ್ಯು ದೋಷ ಕಳೆಯಬೇಕು ಎಂದು ಯಮನಿಂದ ವರವನ್ನು ಪಡೆದಳಂತೆ ಹಾಗಾಗಿ ಈ ಕೋರಲ ಹುಣ್ಣಿಮೆಯ ದಿನ ಸಹೋದರಿಯ ಮನೆಗೆ ತೆಳೆದರೆ ಉಳಿತು ಇನ್ನು ಪ್ರತಿಯೊಬ್ಬರೂ ಈ ಹುಣ್ಣಿಮೆಯ ದಿನ ಮನೆಯನ್ನು ಸ್ವಚ್ಛ ಮಾಡಿ ನಂತರ ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಹರಿಶಿಣ ಹಾಗೂ ಪಚ್ಚೆ ಕರ್ಪೂರ ಹಾಕಿ ಸ್ನಾನ ಮಾಡಬೇಕು ನಂತರ ದೇವರಿಗೆ ದೀಪ ಹಚ್ಚಬೇಕು ಹೀಗೆ ಮಾಡೋದರಿಂದ ನಕಾರಾತ್ಮಕ ಶಕ್ತಿಗಳು ತೊಲಗುತ್ತವೆ ಹಾಗೂ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ಇನ್ನು ಈ ದಿನ ಗೋಧಿಯಲ್ಲಿ ಮಾಡಿದ ಆಹಾರವನ್ನು ನಾಯಿಗೆ ಹಾಕಬೇಕು ಅಥವಾ ಹಸುವಿಗೆ ಬೆಲ್ಲವನ್ನು ತಿನ್ನಿಸುವುದರಿಂದ ಜೀವನದಲ್ಲಿ ಪ್ರತಿ ಕೆಲಸ ಕಾರ್ಯದಲ್ಲೂ ಯಶಸ್ಸು ಲಭಿಸುತ್ತದೆ ಈ ಹುಣ್ಣಿಮೆಯ ದಿನ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುತ್ತಾಳೆ ಹಾಗೂ ತುಪ್ಪದ ದೀಪ ಹಚ್ಚಿದರೆ ಮನೆಯಲ್ಲಿ ದಾನಾತ್ಮಕತೆ ಹೆಚ್ಚಾಗುತ್ತದೆ ಇನ್ನು ಈ ಕೋರ್ಲ ಹುಣ್ಣಿಮೆಯ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ಮಾಡಬಾರದು ಹಾಗೂ ಗುರು ಹಿರಿಯರಿಗೆ ಅವಮಾನ ಮಾಡಬಾರದು ಜೊತೆಗೆ ಮನೆಯಿಂದ ಯಾವುದೇ ಕಾರಣಕ್ಕೂ ಬೆಳ್ಳಿ ಬಂಗಾರ ಒಡವೆಯನ್ನು ಹೊರಗಿನವರಿಗೆ ನೀಡಬಾರದು ಹೀಗೆ ಮಾಡುವುದರಿಂದ ನಿಮಗೆ ದಾರಿದ್ರ್ಯತನ ಬರುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ ವಿಶೇಷ ಕೋರ್ಲ ಹುಣ್ಣಿಮೆ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು